ಓಂ ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ಪ್ರಜಾಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪ್ರಥಾಸುತಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ ಜಿಹೇ ಪಿಬ ಸ್ವಾಮೃತಮೇತ ದೇವ ಗೋವಿಂದ ದಾಮೋದರ ಮಾಧವೇತಿ ಶ್ರೀಮದ್ ಭಾಗವತ್ ಮಹಾಪುರಾಣ ಅಷ್ಟಮ ಸ್ಕಂದ ಅಥ ಷೋಡಶೋಧ್ಯಾಯ ಶ್ರೀ ಶುಕೋವಾಚ ಏವಂ ಪುತ್ರೇಷು ನಷ್ಟೇಷು ದೇವ ಮಾತಾ ಅದಿತಿಸ್ತದಾ ಹೃತೆ ತ್ರಿವಿಷ್ಟಪೇ ದೈತ್ಯ ಪರ್ಯತಪ್ಯದನಾಥವತ್ ಏಕದಾ ಕಶ್ಯಪಸ್ತಸ್ಯ ಆಶ್ರಮ ಭವನ ಭಗವಾನ್ ಅಗಾತ್ ನಿರುತ್ಸವ ನಿರಾನಂದಂ ಸಮಾಧಿರ್ವಿರತ ಶಿರಾತ್ ಸ್ವಪತ್ನಿಂ ದೀನವದನಾಂ ಕೃತಾಸನ ಪರಿಗ್ರಹ ಸಭಾಜಿತೋ ಯಥಾ ನ್ಯಾಯ ಮಿದಮಾಹ ಕುರುದ್ವಹ ಅಪಿ ಭದ್ರಂ ನ ವಿಪ್ರಾಣಂ ಭದ್ರೇ ಲೋಕೆ ಧುನಾಗತಂ ನ ಧರ್ಮಸ್ಯ ನ ಲೋಕಸ್ಯ ಮೃತ್ಯೋಶ್ಚಂದಾನುವರ್ತಿನಃ ಅಪಿ ಬಾಪು ಕುಶಲಂ ಕಿಂಚಿತ್ ಗೃಹೇಷು ಗೃಹಮೇಧಿನಿ ಧರ್ಮಸ್ಯಾರ್ಥಸ್ಯ ಕಾಮಸ್ಯ ಯತ್ರ ಯೋಗೋ ಹ್ಯಗ್ಯೋ ಹ್ಯಯೋಗಿನಾಂ ಅಪಿ ಬಾತಿಥಯೋ ಭೇತ್ಯ ಕುಟುಂಬಾಸಕ್ತಯ ತ್ವಯಾ ಗೃಹಾದ ಪೂಜಿತಾ ಯಾತಃ ಪ್ರತ್ಯುತ್ಥಾನೇ ನ ವಾ ಕ್ವಚಿತ್ ಗೃಹೇಷು ಏಷ ಅತಿಥಯೋ ನಾರ್ಚಿತಃ ಸರಳೈರಪಿ ಯದಿ ನಿರ್ಯಂತಿ ತೇ ನೂನಂ ಫೇರು ರಾಜಗೃಹೋಪಮಃ ಅಪ್ಯಗ್ನಯಸ್ತು ಬೇಲಾಯಂ ನಹುತಾ ಹವಿಷಾಸತಿ ತ್ವಯೋದ್ವಿಗ್ನಧಿಯಾ ಭದ್ರೇ ಪೋಷಿತೆ ಮಯಿ ಕರ್ಹಿಚಿದ ಯತ್ ಪೂಜೆಯ ಕಾಮ ದುಃಖಾನ್ಯಾತಿ ಲೋಕಾನ್ ಗೃಹಾನ್ವಿತ ಬ್ರಾಹ್ಮಣೋ ನಿಘ್ನ ಬ್ರಾಹ್ಮಣೋ ನಿಶ್ಚ ವೈ ವಿಷ್ಣು ಸರ್ವದೇವಾತ್ ಮನೋಮುಖಂ ಅಪಿ ಸರ್ವೇ ಕುಶಲೀನಸ್ತವ ಪುತ್ರ ಮನಸ್ವಿನಿ ಲಕ್ಷ್ಯೇ ಸ್ವಸ್ಥಮಾತ್ಮಾನಂ ಭವತ್ಯಾ ಲಕ್ಷಣೈರಹಂ ಅದಿತಿರುವಾಚ ಭದ್ರಂ ದ್ವಿಜಗವಾಂ ಬ್ರಹ್ಮನ್ ಧರ್ಮಸ್ಯಾಸ್ಯ ಜನಸ್ಯ ಚ ತ್ರಿವರ್ಗಸ್ಯ ಪರಂ ಕ್ಷೇತ್ರಂ ಗೃಹಮೇಧಿನ್ ಗೃಹ ಇಮೇ ಅಗ್ನಯೋತಿಥಯೋ ಭೃತ್ಯಾ ಭಿಕ್ಷವೋ ಯೇ ಚ ಲೀವ್ಸವಃ ಸರ್ವಂ ಭಗವತೋ ಬ್ರಹ್ಮನ್ ನನು ಧ್ಯಾನನರಿಷ್ಯತಿ ಕೋ ನು ಮೇ ಭಗವನ್ ಕಾಮೋ ನ ಸಂಪದ್ಯೆ ತಮಾನಸಃ ಯಸ್ಯ ಭವಾನ್ ಪ್ರದಾಧ್ಯಕ್ಷ ಏವಂ ಧರ್ಮನ್ ಧರ್ಮಾನ್ ಪ್ರಭಾಸತೆ ತವೈವ ಮಾರೀಚ ಮನ ಶರೀರಜಃ ಪ್ರಜಾ ಹಿಮಾ ಸತ್ವರಜಸ್ತಮೋ ಜುಷಃ ಶಂಭೋ ಭವಾಂ ಸ್ಥಾ ಶ್ವಶುರಾದಿಷು ಪ್ರಭೋ ತಥಾಪಿ ಭಕ್ತಂ ಭಜತೆ ಮಹೇಶ್ವರ ತಸ್ಮಾತ್ ದೀಶ ಭಜಂತ್ಯಾ ಮೇ ಶ್ರೇಯಶ್ಚಿಂತಯ ಸುವ್ರತ ಹೃತಶ್ರಿಯೋ ಹೃತಸ್ಥಾನಾನ್ ಸಪತ್ನಿ ಪಾಹಿ ನ ಪ್ರಭೋ ಪರೈರ್ವಿವಾಸಿತ ಸಹಂ ಮಗ್ನ ವ್ಯಸನ ಸಾಗರೆ ಐಶ್ವರ್ಯಂ ಶ್ರೀಯಶಃ ಸ್ಥಾನಂ ಹೃತಾನಿ ಪ್ರಬಲೈರ್ಮಮ ಯಥಾ ತಾನಿ ಪುನಃ ಸಾಧು ಪ್ರಪದ್ದೇರನ್ ಮಮಾತ್ಮಜಃ ತಥಾ ವಿಧೇಹಿ ಕಲ್ಯಾಣಂ ಧಿಯಾ ಕಲ್ಯಾಣಕೃತಮ ಶ್ರೀ ಶುಕೋವಾಚ ಏವಂ ಅಭ್ಯರ್ಥಿತೋ ಅದಿತ್ಯ ಕಸ್ತಾಮಾಹ ಸ್ಮಯನ್ನಿವ ಅಹೋ ಮಾಯಾಬಲಂ ವಿಷ್ಣು ಸ್ನೇಹಬದ್ಧಮಿದಂ ಜಗದ್ ಕ್ವ ದೇಹೋ ಭೌತಿ ಕೋ ನಾತ್ಮ ಕ್ವಚಾತ್ಮ ಪ್ರಕೃತಿ ಪರ ಕಶಕೇ ಪತಿಪುತ್ರಾದ್ಯ ಮೋಹ ಏವ ಹಿ ಕಾರಣ ಉಪತಿಷ್ಠ ಸ್ವಪುರುಷಂ ಭಗವಂತಂ ಜನಾರ್ದನಂ ಸರ್ವಭೂತ ಗುಹಾ ವಾಸಂ ವಾಸುದೇವಂ ಜಗದ್ಗುರುಂ ಸವಿಧಾಸ್ಯತಿ ತೇ ಕಾಮನ್ ಹರಿರ್ದೀನಾನುಕಂಪನ ಹರಿ ಹರಿ ಅಮೋಘಾ ಭಗವದ್ ಭಕ್ತಿರ್ ನೇತರೇತಿ ಮತಿರ್ ಮಮ ಅದಿತಿರೋವಾಚ ಕೇನ ವಿಧಿನ ಬ್ರಹ್ಮನ್ ನುಪಸ್ಥಾಸೆ ಜಗತ್ಪತಿಂ ಯಥಾ ಮೇ ಸತ್ ಸಂಕಲ್ಪ ವಿದಧ್ಯಾತ್ ಸ ಮನೋರಥಮ ಆದಿಶತ್ವ ದ್ವಿಜ ಶ್ರೇಷ್ಠ ವಿಧಿಂ ತದುಪಧಾವನಂ ಆಶುತು ಶತಿ ಮೇ ದೇವ ಸೀದಂತ್ಯ ಸಹ ಪುತ್ರ ಗಹಿ ಕಶಿಪ ಉಚ ಏತನ್ ಮೇ ಏ ತನ್ಮೆ ಭಗವಾನ್ ಪೃಷ್ಠ ಪ್ರಜಾ ಕಾಮಸ್ಯ ಪದಮಜ ಯದಾಹತೆ ಪ್ರವಕ್ಷ್ಯಾಮಿ ವ್ರತಂ ಕೇಶವ ತೋಷಣ ಫಾಲ್ಗುನ ಶ್ಯಾಮಲೆ ಪಕ್ಷೆ ದ್ವಾದಶಾಹಂ ಪಯೋವ್ರತ ಅರ್ಚಯೇದರ ಬಿಂದಾಕ್ಷಂ ಭಕ್ತ್ಯಾ ಪರಮಯಾನ್ವಿತ ಶ್ರೀನಿ ಬಾಲ್ಯ ಅಮೃತ ಲಿಪ್ಯ ಸ್ನಾಯಾತ್ ಕ್ರೋಢ ವಿದೀರ್ಣಯ ಯದಿ ಲಭೆ ತವೈ ಶ್ರೋತ ಶೇತ ಮಂತ್ರ ಮುದೀರಯದ ತ್ವಂ ದೇವ್ಯಾದಿ ವಾ ತ್ವಂ ದೇವ್ಯಾದಿ ಬರಾಹೇಣ ರಸಾಯ ಸ್ಥಾನಮಿಚ್ಛತ ಉದ್ಧೃತಾಸಿ ನಮಸ್ತುಭ್ಯಂ ಪಾಪಮಾನಂ ಮೇ ಪ್ರಣಾಶಯ ನಿರ್ವರ್ತಿ ತಾತ್ಮನಿಮಯೋ ನಿರ್ವರ್ತಿತಾತ್ಮನಿಯಮೋ ದೇವಮರ್ಚದ ಸಮಾಹಿತ ಅರ್ಷಾಯಂ ಸ್ಥಂಡಿಲೆ ಸೂರ್ಯ ಜಲೆ ಬನ್ನೋ ಗುರಾಭವಿ ನಮಸ್ತುಭ್ಯಂ ಭಗವತೆ ಪುರುಷಾಯ ಮಹೀಯಸೆ ಸರ್ವಭೂತ ನಿವಾಸಾಯ ವಾಸುದೇವಾಯ ಸಾಕ್ಷಿಣೇ ನಮೋ ವ್ಯಕ್ತಾಯ ಭೂಸೂಕ್ಷ್ಮಾಯ ಪ್ರಧಾನ ಪುರುಷಾಯ ಚ ಚತುರ್ವಿಂಶದ ಗುಣಜ್ಞಾಯ ಗುಣಸಂಖ್ಯಾನ ಹೇತವೇ ನಮೋ ದ್ವಿಶೀರ್ಣೇ ತ್ರಿಪದೇ ಚತುಃಶೃಂಗಾಯ ತಂತವೇ ಸಪ್ತಹಸ್ತಾಯ ಯಜ್ಞಾಯ ತ್ರಯೀ ವಿದ್ಯಾತ್ಮನೇ ನಮಃ ನಮಃ ಶಿವಾಯ ರುದ್ರಾಯ ನಮಃ ಶಕ್ತಿಧರಾಯ ಚ ಸರ್ವವಿದ್ಯಾಧಿಪತಯೇ ಭೂತಾನಾಂ ಪತಯೇ ನಮಃ ನಮೋ ಹಿರಣ್ಯಗರ್ಭಾಯ ಪ್ರಾಣಾಯ ಜಗದಾತ್ಮನೆ ಯೋಗೈಶ್ವರ್ಯ ಶರೀರಾಯ ನಮಸ್ತೆ ಯೋಗ ಹೇತವೇ ನಮಸ್ತ ಆದಿದೇವಾಯ
नमस्ते आदि देवाय साक्षीभूताय ते नमः नारायणाय ऋषये नराय हरये नमः नभो मरकता श्याम बपुषे धिगता श्रिये केशवाय नमस्तुभ्यं नमस्ते पीतवाससे त्वं सर्ववरद पुंसां वरेण्य वरदर्षभ अतस्ते श्रेयसे धीरः पादरेणुमुपासते। अन्नवर्तन्त यं देवः श्रीश्च तत्पादपद्मयो स्पृहयन्त इवाह मोदं भगवान् मे प्रसीदताम् एतैर्मन्त्रे ऋषिकेशं मावाहन पुरस्कृतम् अर्चये श्रद्धया युक्तः पाद्योपस्पर्शनादिभि अर्चित्वा गन्धमाल्याद्येहि पयसा स्नपयद् विभुं वस्त्रोपवीताभरण पाद्योपस्पर्शनैस्ततः गन्धधूपादिभिश्चार्चित् द्वादशाक्षरविद्या ऋतं पयसि नैवेद्यं साल्यन्नम् विभवेशति समर्पी सगुणं दत्ता जूहुयान् मूल विद्या निवेदितं तद्भक्ताय दद्यात् भुञ्जितवा स्वयं दत्त्वा च मनचर्चित्वा ताम्बूलं च निवेदयत् जपे दष्टोत्तरशतं स्तुवितस्तुतिभिः प्रभुं कृत्वा प्रदक्षिणं भूमौ प्रणमेत् दण्डवत् दण्डवन् मुदा कृत्वा शिरसिता शेषां देवमुद्वा सयत् ततः द्व्यवरान् भोदयेद् विप्रान् पायसेन यथोचितं भुञ्जित तैरनु ज्ञातः शेषं श्रेष्ठः सभाजितेः ब्रह्मचार्य तद्रात्र्यं स्वो भूते प्रथमे हने स्नातः शुचिर्यथोक्तेन विधिना सुसमाहितः पयसा स्नापयित्वार्चत यावद् व्रत समापनं पयोभक्षो व्रतमिदं चरेद् विष्णुवर्चनाधृतः पूर्ववज्जुहुयादग्निं ब्राह्मणांश्चापि भोजयत् एवं तु हरः कुर्याद्वादशाहं पयोव्रतः हरेराराधनं सुहोममर्हणं द्विजतर्पणं प्रतिपद्दिनमारभ्य यावत् शुक्लत्रयोदशी ब्रह्मचर्यमधः स्वप्नं स्नानं त्रिशवणं चरेद् वर्जये दशदालापं भोगानुच्चापचांस्तथा अहिं सहस्रभूतानां वासुदेव परायणः त्रयोदश्यामथो विष्णुः स्नपनं पञ्चकैर्विभो कारये शास्त्रदृष्टेन विधिना विधिको विधेः पूजा च महतीं कुर्यात् वित्तसाठ्य विवर्जितः चरुं निरूप्य पयसि शिपिविष्टाय विष्णवे श्रुतेन तेन पुरुषं यजेत सुसमाहितः नैवेद्यं चाति गुणवद् दद्यात् पुरुषतोष्ठिदम्। आचार्यं ज्ञानसम्पन्नं वस्त्राभरण धेनुभिः ते तोषयेद्ऋत्विजश्चैव तद्विद्याराधनं हरेः भोजयतान् गुणवता सदन्येन शुचिस्मिते अन्यां स ब्राह्मणान् शक्त्या ये च तत्र समागतः दक्षिणां गुरवे दद्याद्ऋत्विग्भ्यश्च यथार्हतः अन्नादेना स्वपाकांश प्रीणयेत् समुपागतान् भुक्तवत्सु च सर्वेषु दीनान्धकृपणेषु च विष्णोस्तत्प्रीणनं विद्वान् भुञ्जित सह बन्धुभिः नृत्यवादित्रगीतैश्च स्तुतिभिः स्वस्तिवाचकैः कारयेत्तत्कथाभिश्च पूजां भगवतो अन्वहौ एतत् पयोव्रतं नाम पुरुषाराधनं परं पितामहेनाभीतं मया ते समुदाहृतं त्वं चानेन महाभागे सम्यक् चीर्णेन केशवम् आत्मना शुद्धभावेन नियतात्मा भज भजाव्ययम् अयं वै सर्वयज्ञाख्यः सर्वव्रतमिति स्मृतं तपसारमिदं भद्रे दानं चेश्वरतर्पणम् त एव नियमः साक्षात् त एव च पयोयमोत्तमः तपोदानं व्रतं यज्ञो येन तुष्यत्यधोक्षजः तस्मादेतद् व्रतं भद्रे प्रयता श्रद्धया वर भगवान् परितुष्टस्ते वरानाशु विधास्यति। इति श्रीमद्भागवतमहापुराणे पारमहंससंहितायाम् अष्टमस्कन्धे अदितिपयोव्रतकथनं नाम षोडशोऽध्यायः श्रीहरये नमः श्रीकृष्णगोविन्द हरे मुरारे हे नाथ नारायण वासुदेव जीवे पिबस्वामृतमेति देव गोविन्द दामोदर माधवेति जय जय श्री राधे श्याम।